ಹಾಯ್, ವೆಲ್ಕಮ್ ಟು ಎಒ ಟಿ ವಿ ಕನ್ನಡ. ಸದ್ಯ ಬಾಸ್ ಎಂಬ ವಿಚಾರಕ್ಕೆ ಸ್ಯಾಂಡಲ್ವುಡ್ನಲ್ಲಿ ಸಾಕಷ್ಟು ಚರ್ಚೆಗಳಾಗುತ್ತವೆ. ಸ್ಟಾರ್ಗಳ ಅಭಿಮಾನಿಗಳು ನಮ್ಮ ಹೀರೋನೇ ಬಾಸ್ ಅವರೇ ಅನ್ನೋದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡುತ್ತಲೇ ಇದ್ದೇವೆ. ಇತ್ತೀಚೆಗೆ ಪೈಲ್ವಾನ್ ಸಿನಿಮಾದ ಡೈಲಾಗ್ ಕೂಡ ಸಾಕಷ್ಟು ಸದ್ದು ಮಾಡಿದ ಬೆನ್ನಲ್ಲೇ ಯಶ್ ತೆಗೆದುಕೊಂಡ ಕಾರ್ ನಂಬರ್ ಕೂಡ ಚರ್ಚೆಗೆ ಗ್ರಾಸವಾಗಿತ್ತು. ಇದನ್ನು ಕೂಡ ಅಭಿಮಾನಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡಿ ಚರ್ಚೆ ಮಾಡಿದ್ದರು. ಇದೀಗ ಮತ್ತೊಂದು ಬಾಸ್ ವಿಚಾರ ಇಂದು ಬೆಳಿಗ್ಗೆ ಚರ್ಚೆಯಾಗುತ್ತಿದೆ. ನಿನ್ನೆ ಮೊನ್ನೆ ಬಂದವರೆಲ್ಲ ನಾನೇ ನಂಬರ್ ಒನ್ ಅಂತಾರೋ ಎಂದು ಸಾಗುವ ಹಾಡು ದಿ ವಿಲನ್ ಚಿತ್ರದಲ್ಲಿದೆ. ಈ ಹಾಡಿನಲ್ಲಿ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಸ್ಟಾರ್ ಶಿವರಾಜ್ ಕುಮಾರ್ ಸಖತ್ ಸ್ಟೆಪ್ ಹಾಕಿದ್ದಾರೆ. ಆದರೆ ಈ ಸಿನಿಮಾದ ಬಗ್ಗೆ ಪ್ರೇಮ ಹಾಕಿರುವ ಪೋಸ್ಟ್ ಇದೀಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರೋದು ವಿಪರ್ಯಾಸ. ಇನ್ನು ಇಂದು ದ್ರೋಣ ಸಿನಿಮಾದ ಮುಹೂರ್ತ ಕಾರ್ಯಕ್ರಮದಲ್ಲಿ ಈ ಬಗ್ಗೆ ಸ್ಪಷ್ಟನೆ ನೀಡಿರೋ ಶಿವಣ್ಣ, ನಂಬರ್ ಒನ್ ಸಾಂಗ್ ಕಾಂಟ್ರವರ್ಸಿ ನನಗೆ ಗೊತ್ತಿಲ್ಲ, ನಾವೆಲ್ಲರೂ ಒಂದೇ, ಎಲ್ಲ ನಟರು ಬಾಸ್, ದರ್ಶನ್ಗೆ ಬಾಸ್ ಅಂದರೂ ಖುಷಿನೇ, ಯಶ್ಗೆ ಬಾಸ್ ಅಂದ್ರೂ ಖುಷಿನೇ, ಅವರವರಿಗೆ ಅವರವರ ಮನೆಗೆ ಅವರವರೇ ಬಾಸ್, ಅದನ್ನೆಲ್ಲ ನಾವ್ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಎಲ್ಲರ ಸಿನಿಮಾನ ಎಲ್ಲರಿಗೂ ನೋಡಬೇಕು, ಕನ್ನಡ ಚಿತ್ರರಂಗ ಬೆಳೆಯಬೇಕು ಅನ್ನೋದಷ್ಟೇ ನಮ್ಮ ಆಸೆ ಎಂದಿದ್ದಾರೆ. ಒಟ್ಟಿನಲ್ಲಿ ದಿ ವಿಲನ್ ಸಿನಿಮಾ ರಿಲೀಸ್ಗೂ ಮುನ್ನವೇ ಸಾಕಷ್ಟು ವಿವಾದಕ್ಕೆ ಗುರಿಯಾಗಿದೆ. ಆದರೆ ಈ ಸಿನಿಮಾದಲ್ಲಿ ಈ ತರಹದ ಡೈಲಾಗ್ಗಳೇನಾದರೂ ಇದ್ರೆ ಇನ್ನಷ್ಟು ವಿವಾದಗಳಾಗುತ್ತೋ ಗೊತ್ತಿಲ್ಲ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.